ನಾನು ಸೂಕ್ಷ್ಮ ಹೇಳಿದೆ, ಕಷ್ಟ ಇದೆ. ಇದು ಮೋದಿಯವರಿಗೆ ಒಂದು ಅಸ್ಥಿರ ಆಗುತ್ತೆ. ಕುಟುಂಬ ರಾಜಕಾರಣ, ಕುಟುಂಬ ರಾಜಕಾರಣ ಹೇಳ್ತಾರೆ, ಬೇಡಿ. ಈ ಮಾತು ನಾನು ಹೇಳಿದೆ. ಆದರೆ ಕುಟುಂಬ ರಾಜಕಾರಣದ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಮೋದಿ ಬರಲಿ, ಸಾಕಷ್ಟು ಶಕ್ತಿ ಇದೆ. ಅವ್ರು ಬಂದ ಮೇಲೆ ಹಲವಾರು ವಿಷಯ ಬರಲಿ, ಸಂತೋಷ. ನಾಲ್ಕು ಸಭೆ ಮಾಡ್ತಿರೋ, ವಯಸ್ಸಭೆ ಮಾಡುತ್ತಿರೋ ಮಾಡಿ. 86 ವಯಸ್ಸಿನಲ್ಲಿ ಅವ್ರಿಗೆ ಚರ್ಚೆಯಲ್ಲಿ ಚರ್ಚೆ ಮುಖೇನ ಎದುರಿಸ್ತೇನೆ ಅನ್ನೋ ಸಾಮರ್ಥ್ಯ ಇದೆ ನನಗೆ. ತುಮಕೂರು ಮಹಾಜನತೆ ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ಜವಾಬ್ದಾರಿ ತಗೊಳ್ತೀನಿ, ನೀವು ಬೇರೆ ಕಡೆ ಹೋಗಿ. ಸಿದ್ದರಾಮಯ್ಯ, ನೀವು ಇಬ್ಬರು ಪ್ರವಾಸ ಮಾಡಿ ಎಲ್ಲ ಕಡೆ ಹೋಗ್ತೀವಿ. ಆದರೆ ಸಿದ್ದರಾಮಯ್ಯ ಬಂದರೂ ಇಲ್ಲಿ ಅದನ್ನು ಫಲಕಾರಿ ಆಗೋದಿಲ್ಲ ಅನ್ನೋದು ನಾನು ತೀರ್ಮಾನ ಮಾಡ್ಕೊಂಡಿದ್ದೇನೆ. ದೂರ ಹೊರಟೋಗಿದ್ದಾರೆ. ಮಿಕ್ಕಿನಿಂದ ಸೋಲ್ಸೋದ್ರ ಮುಖೇನ ಕುಮಾರಸ್ವಾಮಿಗೆ ಹೊಕ್ಕಭಂಗ ಮಾಡಲೇಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಪಣತೊಟ್ಟಿರ್ತಕ್ಕಂಥವ್ರು ಮನೆ ಬಾಗಿಲಿಗೆ